ಒಂದು ಮಾತಿದೆ ಸತೀಶ್ ರೆಡ್ಡಿ ಎಲ್ಲಾ ರೀತಿಯಲ್ಲೂ ಪ್ರಬಲರು ಎಷ್ಟು ಬೇಕಾದರೂ ಖರ್ಚಾಗಲಿ ಚುನಾವಣೆ ಮಾಡುವಂತ ಕೆಪಾಸಿಟಿ ಸತೀಶ್ ರೆಡ್ಡಿ ಅವರಿಗಿದೆ ಉಮಾಪತಿ ಗೌಡರಿಗೆ ಇದೆಯಾ ಅಂತ ನೋಡಿ ನಾನು ಅವಾಗ್ಲೇ ಹೇಳಿದೆ ನಾನು ಆಗ್ತಿರೋ ಬಟ್ಟೆ ತಿಂತಾರೋ ಅನ್ನ ನಮ್ಮ ಅಪ್ಪನ ಕೊಡುಗೆನ ನಮ್ಮ ಹಿರಿಯರ ಕೊಡುಗೆ ಇದೆ ಅಂತ ಅವರದು ಜನಗಳ ಕೊಡುಗೆ ಸೊ ಜನಗಳ ದುಡ್ಡು ಸಂಪಾದನೆ ಮಾಡಿರೋ ತಗೊಂಬಂದು ಚೆಲ್ತಾರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿರಿ ಅಂತ ಅವ್ರಿಗೇನು ಅಂಥದ್ದಿನ್ನು ಹೊರೆ ಆಗಲ್ಲ ಬಟ್ ನನಗೆ ಪ್ರಾಮಾಣಿಕವಾಗಿ ದುಡ್ದಿರೋದು ಸೊ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀನಿ ಚುನಾವಣೆಗೆ ಮತ್ತು ಚುನಾವಣೆ ಗೆಲ್ಲೋಕ್ಕೆ ಏನು ತಯಾರಿ ಬೇಕು ಎಷ್ಟು ಬೇಕು ಅದು ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಅದಕ್ಕೇನು ಫಿಗರ್ಸ್ ಅಂತ ನಾನು ಹೇಳಿ ನಾನು ಚಿಕ್ಕವನ್ನೋ ದೊಡ್ಡವನ್ನೋ ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಪಡಲ್ಲ ಸೊ ನನ್ನ ಪ್ರಕಾರ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಗೆಲ್ಲೋಕ್ಕೆ ಏನು ತಾಕತ್ತು ಬೇಕು ಏನು ಪೊಟೆನ್ಷಿಯಾಲಿಟಿ ಬೇಕು ಅದು ಭಗವಂತ ನನಗೆ ಕೊಟ್ಟಿದ್ದಾನೆ ಖಂಡಿತವಾಗ್ಲೂ ಅದನ್ನು ನಾನು ಮಾಡೇ ಮಾಡ್ತೀನಿ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ